ಇದು ಸ್ವರ್ಣ ನ್ಯೂಸ್, ನಾನು ವನಿತಾ ಮೋಹನ್ ಕುಮಾರ್. ಹೆಡ್ಲೈನ್ಸ್: ಮಳವಳ್ಳಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಚಾರ, ಜೆಡಿಎಸ್ ಕಾರ್ಯಕರ್ತರಿಂದ ಅದ್ಧೂರಿ ಸ್ವಾಗತ, ಜಿಲ್ಲೆಯ ಅಭಿವೃದ್ಧಿಗೆ ಬೆಂಬಲಿಸಲು ಮನವಿ. ಸುಮಲತಾ ಪರ ಮಂಡ್ಯದಲ್ಲಿ ನಟ ದರ್ಶನ್ ಲವ್ಲಿ ಸ್ಟಾರ್ ಪ್ರೇಮ್ ಪ್ರಚಾರ, ಕ್ರಮಸಂಖ್ಯೆ ತಿಳಿಸಿ ಮತಯಾಚಿಸಿದ ಸುಮಲತಾ, ಟೀಕೆಗೆ ಉತ್ತರ ನೀಡಲು ನಕಾರ. ಲೋಕಸಭಾ ಚುನಾವಣೆಗೆ ಇಂಜಿನಿಯರ್ ಪಕ್ಷದಿಂದ ಸ್ಪರ್ಧೆ, ಸಮಸ್ಯೆ ನಿವಾರಿಸುವ ಭರವಸೆ, ಕೆವಿಎಸ್ ಪ್ರತಿಮೆ ಬಳಿ ಉಪವಾಸ. ನಗರದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ, ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ, ಗಮನ ಸೆಳೆದ ಪಥಸಂಚಲನ. ಜೆಡಿಎಸ್ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ರವರು ಮಳವಳ್ಳಿ ತಾಲೂಕಿನಾದ್ಯಂತ ಮಂಗಳವಾರ ಬಿರುಸಿನ ಪ್ರಚಾರ ನಡೆಸಿ ಜಿಲ್ಲೆಯ ಅಭಿವೃದ್ಧಿಗೆ ತಮ್ಮನ್ನು ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಮಳವಳ್ಳಿ ತಾಲೂಕಿನ ಚಿಕ್ಕಮುಲಗೋಡಿಗೆ ಆಗಮಿಸಿದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಕಾರ್ಯಕರ್ತರು ಅದ್ಧೂರಿ ಸ್ವಾಗತ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಮಳವಳ್ಳಿ ನಮ್ಮ ಕುಟುಂಬಕ್ಕೆ ರಾಜಕೀಯ ಜನ್ಮ ನೀಡಿದ ಕ್ಷೇತ್ರವಾಗಿದೆ. ಈ ಬಾರಿ ಚುನಾವಣೆಯಲ್ಲಿ ಮತದಾರರ ಒಲವು ನಮ್ಮ ಮೇಲಿದೆ. ನಾನು ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡುತ್ತೇನೆ. ಶೋಕಿಗಾಗಿ ನಾನು ರಾಜಕಾರಣಕ್ಕೆ ಬಂದಿಲ್ಲ ಎಂದು ಹೇಳಿದರು. ಈ ಒಂದಷ್ಟು ವಿಚಾರಗಳ ಕುರಿತು ನನ್ನ ಗಮನಕ್ಕೆ ಬಂದಿರುವ ವಿಚಾರನ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣನ ಗಮನಕ್ಕೆ ತಗೊಂಡು ಬಂದು ತಮ್ಮ ಸಮಸ್ಯೆಗಳು ಏನೇ ಇದ್ರು ಬಗೆಹರಿಸಿಕೊಳ್ಳಲಿಕ್ಕೆ ಅತ್ಯಂತ ಪ್ರಾಮಾಣಿಕತೆಯಿಂದ ಪ್ರಯತ್ನ ಪಡ್ತೀನಿ. ಮಳವಳ್ಳಿ ತಾಲೂಕಿನ ಜನತೆ, ಅದರಲ್ಲೂ ನಮ್ಮ ಇಡೀ ಮಂಡ್ಯ ಜಿಲ್ಲೆಯ ಜನತೆ, ವಿಶೇಷವಾಗಿ ಕಳೆದ 60 ವರ್ಷಗಳ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣನ ರಾಜಕಾರಣದ ಒಂದು ಜೀವನದಲ್ಲಿ ಇವತ್ತಿನ ದಿನ ನಾನು ಇಲ್ಲಿ ತಮಗಳ ಮುಂದೆ ದೇವೇಗೌಡರು ಹಾಗೂ ಕುಮಾರಣ್ಣನ ಒಬ್ಬ ಪ್ರತಿನಿಧಿಯಾಗಿ ತಮ್ಮ ಮನೆಯ ಮಗನಾಗಿ ಇವತ್ತು ನಾನು ಇಲ್ಲೇನು ಬಂದು ನಿಂತಿದ್ದೇನೆ. ಎಲ್ಲ ನನ್ನ ತಂದೆ ತಾಯಂದಿರುಗಳು ನನಗೆ ಆಶೀರ್ವಾದ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೇನೆ. ಯಾರಿಗೂ ಕೂಡ ನನ್ನ ತಂದೆ ತಾಯಂದಿರುಗಳಿಗೆ ಒಂದು ಚೂರು ಕಿಂಚಿತ್ತು ಮನಸ್ಸಿಗೆ ನೋವಾಗುವ ರೀತಿನಲ್ಲಿ ನಡ್ಕೊಳ್ಳೋದಿಲ್ಲ. ಯಾರಿಗೂ ಬೇಸರ ಪಡಿಸದೇ ಇರೋ ರೀತಿನಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ತಮ್ಮ ಮನೆಯ ಮಗನ ರೀತಿನಲ್ಲಿ ನಾನು ನಡ್ಕೋತೀನಿ. ವಿಧಾನ ಪರಿಷತ್ ಸದಸ್ಯರಾದ ಮರಿತಿಬೇಗೌಡ ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲಿ ಅನುಕಂಪವ ಅಥವಾ ಅಭಿವೃದ್ಧಿನ ಅಂತ ಜನ ತೀರ್ಮಾನ ಮಾಡಬೇಕೆಂದು ಹೇಳಿದರು. ನಮ್ಮ ಮಂಡ್ಯ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು, ಕುಮಾರಸ್ವಾಮಿ ಅವರ ಕೈಯನ್ನು ಬಲಪಡಿಸಬೇಕು. ಕುಮಾರಸ್ವಾಮಿ ಅವರು ಇನ್ನೂ ಕೂಡ 4 ವರ್ಷ ಈ ನಾಡಿನ ಮುಖ್ಯಮಂತ್ರಿಗಳಾಗಿ ಇರಬೇಕು. ನಮ್ಮ ಜಿಲ್ಲೆಗೆ ಹೆಚ್ಚು ಅನುದಾನ ತರಬೇಕು. ಆ ದೃಷ್ಟಿಯಿಂದ ನಿಖಿಲ್ ಅವರನ್ನು ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ತಲೆಮಾಡಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕು. ಅನುಕಂಪದಿಂದ ಅಭಿಮಾನದಿಂದ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿ ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೂಡ ಮುಖ್ಯವಾಗಿದೆ. ಈ ಸಂದರ್ಭದಲ್ಲಿ ಸಚಿವ ಜಿಟಿ ದೇವೇಗೌಡ, ಶಾಸಕರಾದ ಕೆ ಅನ್ನದಾನಿ, ಅಶ್ವಿನಿ ಕುಮಾರ್ ಹಾಜರಿದ್ದರು. ಲೋಕಸಭಾ ಚುನಾವಣೆಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರ ಪರವಾಗಿ ಖ್ಯಾತ ಚಿತ್ರನಟ ದರ್ಶನ್ ಹಾಗೂ ಲವ್ಲಿ ಸ್ಟಾರ್ ಪ್ರೇಮ್ ರವರು ಮಂಡ್ಯ ನಗರದಲ್ಲಿ ಪ್ರಚಾರ ನಡೆಸಿ ಮತಯಾಚಿಸಿದರು. ಮಂಡ್ಯ ನಗರದ ಚಾಮುಂಡೇಶ್ವರಿ ನಗರ, ಹೊಸಹಳ್ಳಿ ಸೇರಿದಂತೆ ಇಡೀ ಪ್ರಚಾರ ನಡೆಸಿದ ದರ್ಶನ್ ಅಭಿಮಾನಿಗಳು ಅದ್ಧೂರಿ ಸ್ವಾಗತ ನೀಡಿ ಮಂಡ್ಯ ಜಿಲ್ಲೆಯ ಜನತೆ ಸ್ವತದಿಂದ ಗೆಲ್ಲಿಸಬೇಕೆಂದು ಮನವಿ ಮಂಡ್ಯ ಜಿಲ್ಲೆ ಜನತೆ ಸ್ವಾಭಿಮಾನಕ್ಕೆ ಸುಮಲತರವರಿಗೆ ಈ ಸಂದರ್ಭದಲ್ಲಿ ಆರವನ ಹಾಕಿ ಅಭಿನಂದಿಸಿದರು. ಪಟ್ಟಣ ತಾಲೂಕಿನ ಕೆಆರ್ಎಸ್ ನೇತರ ಸಭೆಯಲ್ಲಿ ಮಾತನಾಡಿದ ಅವರಿಂದ ಮಂಡ್ಯ ಜಿಲ್ಲೆಯ ಜನ ಅವರಿಂದ ಜಿಲ್ಲೆಗೆ ಏನು ಪಡೆದರು. ಮುಖ್ಯಮಂತ್ರಿ ಕುಮಾರಸ್ವಾಮಿ ಬಂದ ಕೆಲವೇ ತಿಂಗಳುಗಳಲ್ಲಿ ಮತದಾನ ನೀಡಿದೆ, ಚುನಾವಣೆ ಮುಗಿದೆ, ಈ ಹಿನ್ನೆಲೆಯಲ್ಲಿ ನಿಖಿಲ್ ಎಂದು ಮನವಿ ಮಾಡಿದರು. ಲೋಕೇಶ್, ಮುಕುಂದ ಪಾಲ್ಗೊಂಡಿದ್ದರು.
ಖ್ಯಾತ ಘಟ್ಟ ತೊರೆಚಾಕ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ಕೊಡುಗೆಯುದ್ದಕ್ಕೂ ಕಾರ್ಯಕರ್ತರು ಸುಮಾರ ಹಾಕಿ ಆತ್ಮೀಯವಾಗಿ ಬರ ಸಂದರ್ಭದಲ್ಲಿ ಮಾತನಾಡಿದ ಸುಮಲತಾ ಪ್ರೀತಿಯಿಂದ ಚುನಾವಣೆಗೆ ಸ್ಪರ್ಧಿಸಿ 20ಕ್ಕೆ ಮತ ನೀಡಬೇಕೆಂದು ಇದು ಮಂಡ್ಯದ ಸ್ವಾಭಿಮಾನ ನನ್ನ ಹೆಸರು ಸುಮಲತಾ ಅಂಬರೀಶ್ ಅಂತ ಅವರ ಫೋಟೋನೇ ಇರುತ್ತೆ ಸಂಖ್ಯೆ ಹೆಚ್ಚಾಗಿ ಮಷಿನ್ ಇರುತ್ತೆ ಅದರಲ್ಲಿ 20ನೇ ಕ್ರಮ ಒಂದು ಆರಾಮಾಗಿ ನನ್ನ ಫೋಟೋನೇ ಇದೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಇಂಜಿನಿಯರ್ಸ್ ಪಕ್ಷದಿಂದ ಚುನಾವಣಾ ಕಣಕ್ಕೆ ಇಳಿದಿರುವುದಾಗಿ ಪಕ್ಷದ ಅಭ್ಯರ್ಥಿ ಮಂಡ್ಯ ಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಡ್ಯ ಗೌಡ ಅವರು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳು ಬಿರುಕು ಬಿಟ್ಟಿವೆ ಕೆರೆಕಟ್ಟೆಗಳು ಪಾಳು ಬಿದ್ದಿವೆ ಅಕ್ರಮ ಗಣಿಗಾರಿಕೆಯಿಂದ ಕನ್ನಂಬಾಡಿ ಕಟ್ಟೆಗೆ ಅಪಾಯ ಬಂದಿದೆ ಸಾಮಾನ್ಯ ಕುಟುಂಬದ ವಿದ್ಯಾವಂತ ಯುವಕರು ಚುನಾವಣೆಗೆ ಸ್ಪರ್ಧೆ ಮಾಡಲು ಸಾಧ್ಯವಾಗುತ್ತಿಲ್ಲ ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿರುವ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡು ಪ್ರತಿ ಹಳ್ಳಿಯಲ್ಲೂ ಗರಡಿ ಮನೆ ಗ್ರಂಥಾಲಯ ಗುಡಿ ಕೈಗಾರಿಕೆ ತೆರೆಯುವುದು ನಮ್ಮ ಪಕ್ಷದ ಉದ್ದೇಶವಾಗಿದೆ ಎಂದರು ನಾವು ಹೊಸದಾಗಿ ಒಂದು ರಾಜಕೀಯ ಪಕ್ಷ ಕಟ್ಟಿದ್ದೀವಿ ಅದರ ಹೆಸರು ಇಂಜಿನಿಯರ್ಸ್ ಪಕ್ಷ ಅಂತ ಮೊದಲು ಇಂಜಿನಿಯರ್ಸ್ ಪಕ್ಷ ಅಂದ್ರೆ ಮೀನಿಂಗ್ ಹೇಳ್ತೀನಿ ಇಂಜಿನಿಯರ್ ಅಂದ್ರೆ 10 ರೂಪಾಯಿ ಕೆಲಸ 1 ರೂಪಾಯಿ ಮಾಡೋದು ಅಥವಾ 10 ಗಂಟೆಲಿ ಮಾಡೋ ಕೆಲಸ 1 ಗಂಟೆಲಿ ಮಾಡೋದು ಅದು ಯಾರು ಬೇಕಾದರೂ ಆಗಿರಬಹುದು ನಮ್ಮ ಪಕ್ಷದಿಂದ ಯಾರು ಬೇಕಾದರೂ ನಿಲ್ಲಬಹುದು ಚುನಾವಣೆಗೆ ಯಾರು ಬೇಕಾದರೂ ಗೆಲ್ಲಬಹುದು ಇದು ನಮ್ಮ ಪಕ್ಷದ ಬೇಸಿಕ್ ಕಾನ್ಸೆಪ್ಟ್ ಪ್ರತಿಯೊಂದು ಊರಲ್ಲೂ ಸರ್ಕಾರಿ ಶಾಲೆಯನ್ನು ದತ್ತು ತಗೊಂಡು ಅಭಿವೃದ್ಧಿಪಡಿಸೋದು ಇದು ಮೊದಲನೇ ಪ್ರಣಾಳಿಕೆಯ ಅಂಶ ಎರಡನೇದು ಪ್ರತಿಯೊಂದು ಊರಲ್ಲೂ ಕೆರೆ ಅಥವಾ ಕಟ್ಟೆ ಅಥವಾ ಕಲ್ಯಾಣಿ ಅಭಿವೃದ್ಧಿಪಡಿಸೋದು ಮೂರನೇದು ಪ್ರತಿಯೊಂದು ಊರಲ್ಲೂ ಗರಡಿ ಮನೆ ಗ್ರಂಥಾಲಯ ಮತ್ತು ಗುಡಿ ಕೈಗಾರಿಕೆ ಸ್ಥಾಪಿಸಿದೆ ಇದು ನಮ್ಮ ಪಕ್ಷದ ಪ್ರಣಾಳಿಕೆ ಇದು ಪ್ರತಿಯೊಂದು ಪ್ರಣಾಳಿಕೆಗೆ ಸರ್ಕಾರಿ ಸ್ಕೂಲ್ ತಗೊಂಡು ದತ್ತು ತಗೊಂಡು ಯಾವ ರೀತಿ ಅಭಿವೃದ್ಧಿ ಪಡಿಸೋದಂತ ಪ್ರತಿಯೊಂದು ಡೀಟೇಲ್ ಆಗಿ ಬರೆದಿದ್ದೀನಿ ಇದು ಮೊದಲನೇ ಪುಸ್ತಕದಲ್ಲಿದೆ ನಂತರ ಮಂಡ್ಯದ ಕೆವಿ ಶಂಕರಗೌಡರ ಪ್ರತಿಮೆ ಎದುರು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದರು ಮಂಡ್ಯ ಜಿಲ್ಲೆಯಲ್ಲಿ 108 ಸಮಸ್ಯೆಗಳಿವೆ ಅದರಲ್ಲಿ ಮೊದಲನೇದು ಕನ್ನಂಬಾಡಿ ಕಟ್ಟೆ ಸುತ್ತ ಗಣಿಗಾರಿಕೆ ನಡೆದಿದೆ ಅದು ಕಳೆದ 10 ವರ್ಷಗಳಿಂದ ನಡೀತಾ ಇದೆ ಆಲ್ಮೋಸ್ಟ್ ಬೆಟ್ಟ ಗುಡ್ಡಗಳೆಲ್ಲ ಖಾಲಿ ಮಾಡಿದ್ದಾರೆ ಈಗ ಸಿಡಿ ಮದ್ದು ಯೂಸ್ ಮಾಡಿಕೊಂಡು ಅದು ಎದೆ ಬಗಿತಾ ಕೂತಿದೆ ಅದರ ಕಂಪನದಿಂದ ಕನ್ನಂಬಾಡಿ ಕಟ್ಟೆಗೆ ಬಿರುಕು ಬರುವ ಸಾಧ್ಯತೆ ಇದೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಇದು ಮಂಡ್ಯ ಜಿಲ್ಲೆಯ ಗಂಭೀರ ಪರಿಸ್ಥಿತಿ ಜನ ಇದ್ರ ಬಗ್ಗೆ ಯಾರು ಸುಮಾರು ಕಡೆ ನೋಡಿದ್ದೀನಿ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮೂರಲ್ಲೇ ಸುಮಾರು ಜನ ಮಾತಾಡಿದ್ದೀನಿ ಯಾರು ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಕನ್ನಂಬಾಡಿ ಕಟ್ಟೆ ಎಲ್ಲರಿಗೂ ಏನಾಗುತ್ತೋ ಅದು ನಮಗೂ ಆಗುತ್ತೆ ಅಂತ ಜನಗಳು ಸುಮ್ಮನಿದ್ದಾರೆ ಈ ವಿಚಾರ ಜನಗಳಿಗೆ ತಲುಪಬೇಕು ಅಂತಲೇ ನಾನು ಉಪವಾಸ ಕೂತಿರೋದು ನೀವೇ ಯೋಚನೆ ಮಾಡಿ 100 ವರ್ಷದ ಹಿಂದೆ ಕನ್ನಂಬಾಡಿ ಕಟ್ಟಕ್ಕೆ ಮೊದಲೇ ಮಂಡ್ಯ ಜಿಲ್ಲೆ ಮೂಡ್ಸಿಮೆ ಆಗಿತ್ತು ಉರುಳಿ ಚೆಲ್ಕೊಂಡು ಬದುಕ್ತಾ ಇದ್ರು ನಾವು ಪುನಃ ಈಗೇನಾರು ಅದಕ್ಕೆ ಕನ್ನಂಬಾಡಿ ಕಟ್ಟೆಗೆ ಏನಾರು ಹೆಚ್ಚು ಕಮ್ಮಿ ಆದರೆ ನಾವು ಅಷ್ಟೇ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಧನುಷ್ ಪ್ರೇಮ್ ಕುಮಾರ್ ಗಗನ್ ಪಾಲ್ಗೊಂಡಿದ್ದರು ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾರವರು ಮಂಡ್ಯ ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರ ಕೈಗೊಂಡರಲ್ಲದೆ ಪ್ರಚಾರ ಸಂದರ್ಭದಲ್ಲಿ ಮತದಾರರಿಗೆ ತಮ್ಮ ಚಿಹ್ನೆಯನ್ನು ಪರಿಚಯಿಸುವ ಮೂಲಕ ಮತಯಾಚಿಸಿದರು ಮಂಗಳವಾರ ಸುಮಲತಾ ಅಂಬರೀಶ್ ಅವರು ಖ್ಯಾತಘಟ್ಟ ತೊರೆಚಾಕನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ಕೈಗೊಂಡರು ಮೆರವಣಿಗೆಯುದ್ದಕ್ಕೂ ಕಾರ್ಯಕರ್ತರು ಸುಮಲತಾರವರಿಗೆ ಹೂವಿನ ಹಾರ ಹಾಕಿ ಆತ್ಮೀಯವಾಗಿ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಸುಮಲತಾ ಅಂಬರೀಶ್ರವರು ಅಭಿಮಾನಿಗಳ ಪ್ರೀತಿಯಿಂದ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ನನ್ನ ಕ್ರಮ ಸಂಖ್ಯೆ 20ಕ್ಕೆ ಮತ ನೀಡಬೇಕೆಂದು ಮನವಿ ಮಾಡಿದರು ನನ್ನ ಹೆಸರು ವೋಟಿಂಗ್ ಮೆಷಿನಲ್ಲಿ ಸುಮಲತಾ ಅಂಬರೀಶ್ ಅಂತ ಇರುತ್ತೆ ಅದರ ಪಕ್ಕ ನನ್ನ ಫೋಟೋನೂ ಇರುತ್ತೆ ಈ ಬಾರಿ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಎರಡೆರಡು ವೋಟಿಂಗ್ ಮೆಷಿನ್ ಇರುತ್ತೆ ಅದರಲ್ಲಿ ಎರಡನೇ ವೋಟಿಂಗ್ ಮೆಷಿನಲ್ಲಿ 20ನೇ ಕ್ರಮ ಸಂಖ್ಯೆ ನೀವು ನೋಡ್ಬೋದು ಒಂದು ಆರಾಮಾಗಿ ಎಚ್ಚರಿಕೆಯನ್ನು ನೋಡಿ ನನ್ನ ಫೋಟೋನ ಕಂಡಿಡಿತೀರಾ ಅಂತ ನಂಬಿದ್ದೀನಿ ದಯವಿಟ್ಟು ಎಚ್ಚರಿಕೆಯಿಂದ ಒಂದು 2 ನಿಮಿಷ ತಗೊಂಡು ವೋಟು ಹಾಕಿ ನಿಮ್ಮ ಆಶೀರ್ವಾದ ಇದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದು ಮೋದಿ ಅವರ ಜನಪರ ಕಾರ್ಯಕ್ರಮಗಳನ್ನು ಮುಂದಿಟ್ಟುಕೊಂಡು ಮತಯಾಚಿಸುವುದಾಗಿ ಬಜರಂಗ ಸೇನೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಂಜುನಾಥ್ರವರು ಇಡೀ ದೇಶದಲ್ಲಿ ಮೋದಿಯವರ 5ನೇ ವರ್ಷದ ಸಾಧನೆ ಅಮೋಘವಾಗಿದೆ ಕೇವಲ ಹಣಬಲ ತೋಳ್ಬಲ ಇರುವವರಿಗೆ ಮಾತ್ರ ರಾಜಕಾರಣವೆನ್ನುವ ವಾತಾವರಣ ಸೃಷ್ಟಿಯಾಗಿದೆ ನಾನು ಹಿಂದುತ್ವದ ಆಧಾರದ ಮೇಲೆ ಕಾರ್ಯಕರ್ತರ ಶಕ್ತಿ ಆಧಾರದ ಮೇಲೆ ಚುನಾವಣೆ ಎದುರಿಸುತ್ತೇನೆ ಜೊತೆಗೆ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ದೇನೆ ಎಂದರು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ 5 ವರ್ಷದ ಸಾಧನೆಯನ್ನು ಹೇಳಿಕೊಂಡು ಓಟ್ ಕೇಳಬೇಕು ಅನ್ನುವಂಥ ಒಂದು ವಾತಾವರಣ ಇರಬೇಕಾದ್ರೆ ಮಂಡ್ಯದಲ್ಲೂ ನಾವು ತಯಾರಿಯನ್ನು ಮಾಡ್ಕೊಂಡಿದ್ವಿ 2013ನೇ ಇಸ್ವಿಯಲ್ಲಿ ನಮ್ಮ ಮಂಡ್ಯದಲ್ಲಿ ನರೇಂದ್ರ ಮೋದಿ ಅಭಿಮಾನಿ ಸಂಘವನ್ನು ಹುಟ್ಟಾಕಿ ಇಲ್ಲಿಯೇ ತನಕ 6 ವರ್ಷಗಳ ಕಾಲ ಹಲವಾರು ಕಾರ್ಯಕ್ರಮಗಳನ್ನು ಆ ಸಂಘದ ಅಡಿಯಲ್ಲಿ ಮಾಡಿದ್ದೇನೆ ಇವತ್ತು ಇಡೀ ದೇಶದಲ್ಲಿ ಏನು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಮೋದಿಯವರ ಆಶಯ ಇತ್ತು ಆದರೆ ಮಂಡ್ಯದಲ್ಲಿ ಮೋದಿ ಮುಕ್ತ ಮಂಡ್ಯವನ್ನು
ನಮ್ಮ ಕೆಲವರು ಷಡ್ಯಂತ್ರದಿಂದಾಗಿ ಮೋದಿ ಮುಕ್ತ ಮಂಡ್ಯ ಆಗೋಯ್ತು, ಚೌಕಿದಾರ್ ಚೌಕಿದಾರ್ ಇಲ್ಲದ ಮಂಡ್ಯ ಆಗೋಯ್ತು. ಆ ಕಾರಣಕ್ಕೋಸ್ಕರ ಮೋದಿಯವರ ಸಾಧನೆಯನ್ನು ಇಟ್ಕೊಂಡು ಹಿಂದುತ್ವದ ಆಧಾರದ ಮೇಲೆ ರಾಷ್ಟ್ರೀಯತೆಯ ಆಧಾರದ ಮೇಲೆ ಏನಿವಿತು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ನಮ್ಮ ಬಜರಂಗ ಸೇನೆಯ ಘಟಕಗಳು ಇವತ್ತು ಸ್ಥಾಪನೆಯಾಗಿದೆ. ಆ ಕಾರ್ಯಕರ್ತರ ಶಕ್ತಿ ಆಧಾರದ ಮೇಲೆ ಇವತ್ತು ನಾನು ಮತಯಾಚನೆ ಮಾಡಲಿಕ್ಕೆ ಇವತ್ತು ನಾನು ಜನರ ಮುಂದೆ ಹೋಗ್ತಾ ಇದ್ದೀನಿ. ಇವತ್ತು ಮಂಡ್ಯ ಇಡೀ ರಾಜ್ಯದಲ್ಲಿ ಅತಿ ಹಿಂದುಳಿದ ಜಿಲ್ಲೆಯಾಗಿ ಇವತ್ತು ಮಾರ್ಪಟ್ಟಿದೆ. ಗೋಷ್ಠಿಯಲ್ಲಿ ಮುಖಂಡರಾದ ಕೃಷ್ಣ, ಸತೀಶ್, ರವೀಶ್, ಯತೀಶ್ ಪಾಲ್ಗೊಂಡಿದ್ದರು. ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ಟಾಟಾ ಮಾಡಿ ಡೈಲಾಗ್ ಹೇಳಿ ಹೋಗುವುದರಿಂದ ಅಭಿವೃದ್ಧಿ ಸಾಧ್ಯವಿಲ್ಲವೆಂದು ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಚಿತ್ರನಟರನ್ನು ಲೇವಡಿ ಮಾಡಿದರು. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ನಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಜನ ಸಿನಿಮಾ ಜನರನ್ನು ನೋಡಿದ್ದಾರೆ, ಅವರಿಂದ ಜಿಲ್ಲೆಗೆ ಏನೂ ಪ್ರಯೋಜನವಾಗುವುದಿಲ್ಲ ಎಂದು ಹೇಳಿದರು. ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳುಗಳಲ್ಲಿ ಜಿಲ್ಲೆಗೆ 1000 ಕೋಟಿ ಅನುದಾನ ನೀಡಿದೆ. ಚುನಾವಣೆ ಮುಗಿದ ಬಳಿಕ ಮತ್ತಷ್ಟು ಅನುದಾನ ಸಿಗಲಿದೆ. ಈ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನ ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಸವಿತಾ, ಲೋಕೇಶ್, ಮುಕುಂದ, ಸ್ವಾಮಿಗೌಡ, ಅನಿತಾ ಪಾಲ್ಗೊಂಡಿದ್ದರು. ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಹಾಗೂ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಶ್ರಯದಲ್ಲಿ ವರ್ಷದುದ್ದದ ಸರಣಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಗಾಂಧಿ ಭವನದಲ್ಲಿ ನಡೆಯಿತು. ಎಲ್ಐಸಿ ಅಭಿವೃದ್ಧಿ ಅಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸ ಶೆಟ್ಟಿರವರು ವಿಶೇಷ ಉಪನ್ಯಾಸ ನೀಡಿದರು. ಗ್ರಾಸ್ತ ಅಂದ್ರೆ ಸಂಸಾರಿ ಆಗಿರುವಂತಹ ಸಮಯ, ವಾನಪ್ರಸ್ಥ ಅಂತಂದ್ರೆ ಸಂಸಾರದ ಎಲ್ಲ ಜವಾಬ್ದಾರಿಗಳನ್ನು ನೀಗಿದ ಬಳಿಕ ಮಕ್ಕಳೆಲ್ಲ ದೊಡ್ಡವರಾಗಿ ಅವರವರ ಕಾಲ ಮೇಲೆ ನಿಂತ ಬಳಿಕ ನಿಧಾನಕ್ಕೆ ವಿಡ್ರಾಯಲ್, ಸಂಸಾರದಿಂದ ನಿಧಾನಕ್ಕೆ ಹಿಂದಕ್ಕೆ ಹೋಗಿ ಇದನ್ನು ತ್ಯಜಿಸಿ ಹೋಗುವಂತ ಕಾಲ ಇದೆಯಲ್ಲ, ಈ ವಾನಪ್ರಸ್ಥ ಅಂತ ಕರೀತಾರೆ. ಕಾಲ ಕೊಟ್ಟು ಹೋಗುವಂತಹದ್ದು ಇನ್ನು ಕೊನೆಗೆ ಕಾಡಲ್ಲಿ ಹೋಗಿ ಕಾಡು ಮೇಳನ್ನೆಲ್ಲ ಅಲ್ಲದು ಅಲ್ಲಿಯ ಜೀವನಕ್ಕೆ ಹೊಂದಿಕೊಂಡು ಕೊನೆಗೆ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು. ಹೀಗೆ ಈ 4 ಆಶ್ರಮಗಳು, ಆದರೆ 4 ಆಶ್ರಮಗಳಲ್ಲಿ ನಮ್ಮ ಪುರಾಣಗಳೇ ಹೇಳ್ತಾವೆ, ಕುಮಾರ ತುಂಬಾ ಚೆನ್ನಾಗಿ ಹೇಳಬೇಕು, ಧನ್ಯೋ ಗೃಹಸ್ಥಾಶ್ರಮ. ಯಾಕೆ ಗೃಹಸ್ಥಾಶ್ರಮ ಧನ್ಯತೆಯನ್ನು ಪಡ್ಕೊಳ್ತದೆ ಅಂತಂದ್ರೆ, ಚುಟುಕಾಗಿ ಹೇಳಬೇಕು ಅಂತಂದ್ರೆ, ಉಳಿದ 3 ಆಶ್ರಮಗಳ ಬಾಲವನ್ನು ಹೊರುವಂತಹದ್ದು ಗೃಹಸ್ಥಾಶ್ರಮ. ವೇದಿಕೆಯಲ್ಲಿ ಉಪನ್ಯಾಸಕರಾದ ಡಾಕ್ಟರ್ ಕುಮಾರ್, ಎನ್ ರಾಜು ಉಪಸ್ಥಿತರಿದ್ದರು. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪೊಲೀಸ್ ಧ್ವಜ ದಿನಾಚರಣೆ ಸಮಾರಂಭ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಮಂಡ್ಯದ ಪೊಲೀಸ್ ಕವಾಯಿತು ಮೈದಾನದಲ್ಲಿ ನಡೆಯಿತು. ಪೊಲೀಸ್ ಧ್ವಜ ದಿನಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ಪೊಲೀಸ್ ತುಕಡಿಗಳಿಂದ ಪಥಸಂಚಲನ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಎಸ್ಪಿ ಶಿವಪ್ರಕಾಶ್ ದೇವರಾಜರವರು ಧ್ವಜವನ್ನು ಬಿಡುಗಡೆ ಮಾಡಿದರು. ನಂತರ ಮಾತನಾಡಿದ ಅವರು, ಪೊಲೀಸರು ಜಾತಿ ಧರ್ಮವನ್ನು ಮೀರಿ ಕೆಲಸ ಮಾಡುತ್ತಾರೆ, ನಮ್ಮ ಇಲಾಖೆ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಎಂದರು. ಪೊಲೀಸರಲ್ಲಿ ಪೊಲೀಸರು ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಭಾಷೆ ಅಷ್ಟೇ. ನಾವು ನಮಗೋಸ್ಕರ ಕೆಲಸ ಮಾಡಬೇಕು, ನಮ್ಮ ನಾವು ಕಾಕಿಗೋಸ್ಕರ ಕೆಲಸ ಮಾಡಬೇಕು. ಸೊ ಅದಕ್ಕೆ ಈ ದಿನ 32 ನಮ್ಮ ಪೊಲೀಸ್ ಸಿಬ್ಬಂದಿ, ನಿವೃತ್ತ ಪೊಲೀಸ್ ಸಿಬ್ಬಂದಿಗಳಿಗೆ ನಾವು ಈ ದಿನ ನಾವು ಅವರಿಗೆ ಗೌರವ ಸಲ್ಲಿಸುತ್ತೇವೆ. ಸೊ ಇದೊಂದು ನಮಗೊಂದು ಹೆಮ್ಮೆ ವಿಷಯ, ಯಾಕೆಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 20 ವರ್ಷ ಕೆಲಸ ಮಾಡಿದಂದ್ರೆ ಅಷ್ಟು ಈಸಿ ಇಲ್ಲ. ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಅದೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ. ಸೊ ಈ ದಿನ ನಾವು ನಮಗೊಂದು ಒಳ್ಳೆ ಅವಕಾಶ, ನಿವೃತ್ತ ಪೊಲೀಸ್ ಸಿಬ್ಬಂದಿಗೆ ಅಧಿಕಾರಿಗಳಿಗೆ ನಾವು ನಮ್ಮ ಹೃದಯಪೂರ್ವಕ ನಮ್ಮ ಕಡೆಯಿಂದ, ನಮ್ಮ ಮಂಡ್ಯ ಜಿಲ್ಲೆ ಪೊಲೀಸ್ ಕಡೆಯಿಂದ ನಾವು ಅವರಿಗೆ ಗೌರವವನ್ನು ಸಲ್ಲಿಸಿ. ನಂತರ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಹೆಸರಿನಲ್ಲಿ ಆರಂಭಿಸಿರುವ ಕ್ಷೇಮಾಭಿವೃದ್ಧಿಗೆ ನಿಧಿ ಸಂಗ್ರಹಿಸಲಾಯಿತು.
ತರುವಾಯ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಗಣ್ಯರು ಆತ್ಮೀಯವಾಗಿ ಅಭಿನಂದಿಸಿದರು. ಸಮಾರಂಭದಲ್ಲಿ ಮಾತನಾಡಿದ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರಾಮಣ್ಣ, 1975 ನಿರಂತರವಾಗಿ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇಲಾಖೆಯಿಂದ ಆಯೋಜಿಸಿರುವ ಈ ಕಾರ್ಯಕ್ರಮ ಶ್ಲಾಘನೀಯ ಎಂದರು. ಈ ಸಮಾರಂಭವನ್ನು ಪ್ರತಿ ವರ್ಷ ಏಪ್ರಿಲ್ 2 ತಾರೀಕು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ದಿನ ಏನಪ್ಪ ಅಂತಂದರೆ ಸಾರ್ವಜನಿಕರ ಆಸ್ತಿ ಪ್ರಾಸ್ತಿ ರಕ್ಷಣೆ ಸಲುವಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಅವ್ರಿಗೆ ಗೌರವನ ಸೂಚಿಸುವ ಸಲುವಾಗಿ ಈ ಸಮಾರಂಭವನ್ನು ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮ್ಮ ಇಲಾಖೆಯಿಂದ ಒಂದು ಗೌರವಯುತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಆಗಿರ್ತದೆ. ಬೇರೆ ಯಾವುದೇ ಇಲಾಖೆಯಲ್ಲಿ ಈ ಥರ ನಿವೃತ್ತಿ ಹೊಂದಿದಂಥ ಅಧಿಕಾರಿಗಳು ಸಿಬ್ಬಂದಿಯವರಿಗೆ ಗೌರವ ಸಮರ್ಪಣೆ ಈ ಥರ ಸಮಾರಂಭ ಇಟ್ಕೊಂಡು ನಡೆಸೋದು ನಾವೆಲ್ಲೂ ಕಂಡುಬಂದಿಲ್ಲ. ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಒಂದರಲ್ಲಿ ಈ ಥರ ಸುಂದರ ಸಮಾರಂಭವನ್ನು ಹಮ್ಮಿಕೊಂಡು ನಿಸ್ವಾರ್ಥ ಸೇವೆ ಸಲ್ಲಿಸಿದಂಥ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಈ ಥರ ಗೌರವವಾಗಿ ಒಂದು ಸಮಾರಂಭವನ್ನು ಹಮ್ಮಿಕೊಂಡು ಒಂದು ಪುಷ್ಪ ಉತ್ಸವವನ್ನು ಅರ್ಪಿಸಿ ಕಳಿಸೋದು ವಾಡಿಕೆಯಾಗಿರೋದು ನೋಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಒಂದು ಶ್ಲಾಘನೀಯ ಕರ್ತವ್ಯ ಶ್ಲಾಘನೀಯ ಒಂದು ಸೇವೆ ಆಗಿರ್ತದೆ ಅಂತೇಳಿ ನಾನಾದರೂ ಭಾವಿಸ್ತೀನಿ. ಇಲಾಖೆ ವತಿಯಿಂದ ರಾಮಣ್ಣರವರನ್ನ ಆತ್ಮೀಯವಾಗಿ ಗೌರವಿಸಲಾಯಿತು. ದುಬ್ಬ ಹೋಬಳಿ ಮಂಡ್ಯ ತಾಲೂಕ್ ಮಂಡ್ಯ ಜಿಲ್ಲೆ ಇವರಿಗೆ ಈ ಸಂದರ್ಭದಲ್ಲಿ ಗೌರವ ಸಮರ್ಪಣೆ. ಅಂತಿಮವಾಗಿ ಪೊಲೀಸ್ ತುಕಡಿಗಳ ನಿರ್ಗಮ ಕಾರ್ಯಕ್ರಮ ನಡೆಯಿತು. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರು ಮದ್ದೂರು ತಾಲೂಕಿನ ಖ್ಯಾತಘಟ್ಟ ಹಾಗೂ ಭಾರತೀ ನಗರದ ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿ ಮತಯಾಚಿಸಿದರು. ಮತಯಾಚನೆ ಸಂದರ್ಭದಲ್ಲಿ ಮಾತನಾಡಿದ ಸುಮಲತರವರು, ಅಂಬರೀಶ್ ರವರು ಬದುಕಿದ್ದಾಗ ಅವರ ಮುಂದೆ ಕೈಕಟ್ಟಿ ನಿಲ್ಲುತ್ತಿದ್ದ ಮಂದಿ ಈಗ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ಇದಕ್ಕೆಲ್ಲ ಮತದಾರರು ಉತ್ತರ ನೀಡಬೇಕು ಎಂದರು. ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅನ್ನೋ ಒಂದು ಘೋಷಣೆ ಮಾಡಿದ ದಿನದಿಂದ ಇವತ್ತಿನವರೆಗೂ ಏನೇನಾಗಿದೆ, ನನ್ನ ವಿರುದ್ಧ ಯಾವ ಥರದ ಮಾತುಗಳನ್ನಾಡಿದ್ದಾರೆ, ಯಾರ್ಯಾರು ಏನೇನು ಹೇಳಿದ್ದಾರೆ, ಅಂಬರೀಷ್ ಅವರು ಇದ್ದಾಗ ಅವ್ರ ಮುಂದೆ ಕೂತ್ಕೊಳ್ಳೋಕ್ಕೂ ಧೈರ್ಯ ಆಯ್ತಿಲ್ಲ, ಒಂದಷ್ಟು ಜನಕ್ಕೆ ಕೈ ಕಟ್ಕೊಂಡು ಹಿಂದೆ ನಿಂತ್ಕೋತಾ ಇದ್ರು. ಅಂಥವರೆಲ್ಲ ಇವತ್ತು ಅವರಿಲ್ಲ ಅನ್ನೋ ಒಂದೇ ಒಂದು ಧೈರ್ಯಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾರೆ. ನೋಯಿಸುವಂಥ ಮಾತು, ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಲೇಬಾರದು ಆ ರೀತಿಯ ಮಾತುಗಳು. ಅಂದರೆ ಇದು ನನಗೆ ಮಾತ್ರ ಆಗಿರುವಂಥ ಅವಮಾನ ಅಲ್ಲ, ಹೆಣ್ಮಕ್ಳು ಪ್ರತಿಯೊಬ್ಬರೂ ನೀವು ಯೋಚನೆ ಮಾಡಬೇಕು. ನನ್ನದೇ ಸ್ಥಿತಿಯಲ್ಲಿ ಇರೋ ಹೆಣ್ಮಕ್ಳು ಯಾರು ಇಲ್ವಾ ಮಂಡ್ಯದಲ್ಲಿ? ಎಲ್ಲರೂ ಏನೋ ಕಲ್ಕೊಂಡಿರ್ತಾರೆ ಜೀವನದಲ್ಲಿ. ಎಲ್ಆರ್ ಶಿವರಾಮೇಗೌಡರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಸುಮಲತಾ, ಅವರ ಆರೋಪಕ್ಕೆ ನಾನು ಸ್ಪಷ್ಟನೆ ನೀಡುವುದಿಲ್ಲ, ಫಲಿತಾಂಶವೇ ಉತ್ತರ ನೀಡಲಿದೆ ಎಂದರು. ಪ್ರಸ್ತುತ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವುದಾಗಿ ಮಂಡ್ಯ ಜಿಲ್ಲಾ ಜಾತ್ಯತೀತ ಜನತಾದಳದ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಜಯರಾಮು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯರಾಮರವರು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಪ್ರಧಾನಿ ದೇವೇಗೌಡರ ಮಾರ್ಗದರ್ಶನದಲ್ಲಿ ಜೆಡಿಎಸ್ ಪಕ್ಷ ಉತ್ತಮವಾಗಿ ಕೆಲಸ ಮಾಡುತ್ತಿದ್ದು, ನೊಂದವರ ದನಿಯಾಗಿರುವ ಜೆಡಿಎಸ್ ಪಕ್ಷವನ್ನು ಜಿಲ್ಲಾ ಗಂಗಮತಸ್ಥ ಸಮುದಾಯದವರು ಬೆಂಬಲಿಸಿದ್ದಾರೆ, ಹೆಚ್ಚಿನ ಮತಗಳ ಅಂತರದಿಂದ ಅಭ್ಯರ್ಥಿಯನ್ನು ಗೆಲ್ಲಿಸಲಿದ್ದೇವೆ ಎಂದು ಹೇಳಿದರು. ಜನಪ್ರಿಯ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಿ ಇಡೀ ಜಿಲ್ಲೆಯ ಗಂಗಾಮತ ಸಮುದಾಯ ನಿಮ್ಮೊಟ್ಟಿಗೆ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಈ ತಿಂಗಳು ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸ್ತಕ್ಕಂಥ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಸಮುದಾಯಕ್ಕೆ ಈ ರಾಷ್ಟ್ರದ ನಾಯಕರು ನಮ್ಮ ಪಕ್ಷದ ಸರ್ವೋಚ್ಚ ಧುರೀಣರು ಆದಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಅವರು ಹಿಂದುಳಿದ ವರ್ಗಗಳ ಶೋಷಿತ ಜನಾಂಗದ ಧ್ವನಿಯಾಗಿ ಇದುವರೆಗೆ ಏನು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ, ಆ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಕೊಡ್ತಾ ಇರ್ತಕ್ಕಂಥ ಒಂದು ಜನಪ್ರಿಯ ಕಾರ್ಯಕ್ರಮಗಳನ್ನು ಮೆಚ್ಚಿ ಇವತ್ತು ಕುಮಾರಸ್ವಾಮಿಯವರನ್ನು ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರನ್ನು ಗೆಲ್ಲಿಸಿ. ಗೋಷ್ಠಿಯಲ್ಲಿ ದೊಡ್ಡಯ್ಯ, ಕುಮಾರ್, ಪ್ರಕಾಶ್, ನಾರಾಯಣ್ ಪಾಲ್ಗೊಂಡಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮಳವಳ್ಳಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಪ್ರಚಾರ, ಜೆಡಿಎಸ್ ಕಾರ್ಯಕರ್ತರಿಂದ ಅದ್ಧೂರಿ ಸ್ವಾಗತ, ಜಿಲ್ಲೆಯ ಅಭಿವೃದ್ಧಿಗೆ ಬೆಂಬಲಿಸಲು ಮನವಿ.
ಸಮಲತಾಪರ ಮಂಡ್ಯದಲ್ಲಿ ನಟ ದರ್ಶನ್ ಲವ್ಲಿ ಸ್ಟಾರ್ ಪ್ರೇಮ್ ಪ್ರಚಾರ ಕ್ರಮಸಂಖ್ಯೆ ತಿಳಿಸಿ ಮತಯಾಚಿಸಿದ ಸುಮಲತಾ ಟೀಕೆಗೆ ಉತ್ತರ ನೀಡಲು ನಕಾರ ಉತ್ತರ ನೀಡಲು ಲೋಕಸಭಾ ಚುನಾವಣೆಗೆ ಇಂಜಿನಿಯರ್ ಪಕ್ಷದಿಂದ ಸ್ಪರ್ಧೆ ಸಮಸ್ಯೆ ನಿವಾರಿಸುವ ಭರವಸೆ ಕೆವಿಎಸ್ ಪ್ರತಿಮೆ ಬಳಿ ಉಪವಾಸ ನಗರದಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಸನ್ಮಾನ ಗಮನ ಸೆಳೆದ ಪಥಸಂಚಲನ ಇದಿಷ್ಟು ಇವತ್ತಿನ ಸುದ್ದಿಗಳು ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ